हेलो मकरे ಎಲ್ಲರಿಗೂ ಮತ್ತೆ ಸ್ವಾಗತ ಸುಸ್ವಾಗತ ನೀವು ಬಂದಿದ್ದೀರಾ ನಮ್ಮ ಈ ದೋಣಿ ಹೆಸರೇನ ಹೇಳಿ ಓ ಬಿಗೇಟ್ಸ್ ಮತ್ತೆ ನಮ್ಮ ಫ್ರೆಂಡ್ ಯಾತ್ನ ಇದ್ದಾನಲ್ವಾ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಅಂಗಪ್ಪ ಓಕೆ ಮಕ್ಕಳೇ ಸೊ ನಿಮ್ಗೆಲ್ಲರಿಗೂ ಗೊತ್ತು ನಾನು ಮತ್ತೆ ನಮ್ಮ ಮಂಗಪ್ಪ ಮತ್ತೆ ನನ್ನ ಮುದ್ದಾದ ಗಿಳಿಮರಿ ಏನ್ ಮಾಡಕ್ ಇಷ್ಟಪಡ್ತೀವಿ ಅಡ್ವೆಂಚರಸ್ ಆಗಿ ನಾವು ನೀರಲ್ಲಿ ಹೋಗಕ್ ಇಷ್ಟಪಡ್ತೀವಿ ಅಪ್ಪ ಮಂಗಪ್ಪ ಹೌದು ಓಡಿಯ ಓಕೆ ಸೊ ನೀವು ನಮ್ಮ ಜೊತೆ ದೋಣಿಲಿ ಈ ವಾರದ ಚರಣಿ ಹೋಗಕ್ಕಿಂತ ಮುಂಚೆ ಲಾಸ್ಟ್ ವಾರ ಏನ್ ಕೆಲ್ಪಿ ಗ್ಯಾಪ್ತ ಇದೀಯ ಮಕ್ಕಳೇ ಗ್ಯಾಪ್ತ ಇದೀಯ ಮಂಗಪ್ಪ ನಾ ಆಕ್ಷನ್ ಹೇಳ್ತೀನಿ ಮಾಡ್ತೀಯಾ ಓಡಿಯ ಸತ್ಯವೇದದಲ್ಲಿರುವ ಎಲ್ಲಾ ಕಥೆಗಳು ನಿಜ ನಿಜ ಎಲ್ಲರೂ ಇನ್ನೂ ಸುದ್ದಿ ಮಾಡೋಣ ಸತ್ಯವೇದದಲ್ಲಿರುವ ಎಲ್ಲಾ ಕಥೆಗಳು ನಿಜವಾಗಿದೆ ನಿಜವಾಗಿದೆ ಓಕೆ ಮಕ್ಕಳೇ ಸೊ ಇದು ನಾವು ಲಾಸ್ಟ್ ವಾರ ನಾವು ಇದು ಕಲ್ತಿ ಕರೆಕ್ಟ್ ಮಂಗಪ್ಪ ಹೌದು ಓಡಿ ಸೊ ಈ ವಾರ ನಾವು ಕಲಿಯಕ್ ಹೋಗೋಣ ಹೊಸದು Yay, hey, hey, jump aboard me hearties. We're pirates on our way, so join our pirate party. You're the pirate crew, and you're here to save the day. So here's what pirates do, just follow what I say. Hoist the sail! Hoist the sail! Heave-ho! Heave-ho! Steer the ship! Steer the ship! Swab the deck! Swab the deck! Now let me see you dance the jig! Dance the jig! Aboard me hearties, we're pirates on our way, so join our pirate party. You're the pirate crew, and you're here to save the day. So here's what pirates do, just follow what I say. Hoist the sail, hoist the sail, heave-ho, heave-ho, steer the ship, steer the ship, swab the deck, swab the deck. Now let me see you dance the jig. Show 'em your pirate moves. Yay, hey, hey, you saved the day, me hearties. Yay, hey, hey, and we're glad you joined our party. ವಾವ್ ಮಂಗಪ್ಪ ಎಂತ ಸಡನ್ನಾಗಿರೋ ದೇವರ ಸಾಂಗ್ ಕೇಳ್ಕೊ ಬಂದಿ ಅಲ್ವಾ ಹೌದು ಒಡೆಯ ತುಂಬಾ ಚೆನ್ನಾಗಿತ್ತು ಓಕೆ ಮಕ್ಕಳೇ ಎಲ್ಲ ಈಗ ಬನ್ನಿ ದೋಣಿಗೆ ಹತ್ತಣ ಮಂಗಪ್ಪ ನೌಕೆಯನ್ನ ಇನ್ನೂ ಎತ್ತಿಲ್ಲ ಹೌದು ಒಡೆಯ ಎತ್ತೋಣ ಮಕ್ಕಳೇ ನಮಗೆ ಸಹಾಯ ಮಾಡ್ತೀರಾ ನೌಕೆಯನ್ನ ಎತ್ತಕ್ಕೆ ಓಕೆ ಎಲ್ಲರೂ ಒಂಚೂರು ಬೆಂಡಾಗಿ ಹಿಂಗ್ ಕೈ ಇಟ್ಕೊಳ್ಳಿ ಓಕೆ ರೆಡಿನಾ ಸಂದೇಶ ಇದೆ ನಾವು ತಿಳ್ಕೊಬರೋಣ ಓಕೆನಾ ಹೋಗೋಣ ಒಡೆಯ ಹೋಗೋಣ
ಬೋಟ್ಸ್ ಕ್ಯಾಪ್ಟನ್ ಅವ್ರಿಗೆ ಸ್ವಾಗತ, ಹಾಗೂ ಎಲ್ಲ ಮಕ್ಕಳಿಗೂ ಕೂಡ. ನಾನು ನಿಮ್ಮ ಮಿಸ್ಟ್ರಿಯನ್ನು ಪೂರೈಸುವಂತಹ ಒಂದು ಮ್ಯಾಪ್ ಆಗಿದ್ದೇನೆ. ಈ ದಿನ ಏನು ಮಿಸ್ಟ್ರಿ, ದೇವರು ನಮಗೋಸ್ಕರ ಏನಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋಣ. ಒಂದು ದಿನ ಯೇಸು ಸ್ವಾಮಿ ಅವರ ಶಿಷ್ಯಂದ್ರೊಡನೆ ಒಂದು ದೊಡ್ಡ ಸಮುದ್ರವನ್ನು ದಾಟಬೇಕು ಅಂತ ಅವರು ಆಸೆ ಪಟ್ಟರು. ಅದಾದ ನಂತರ ಅವರು ಈ ಸಮುದ್ರದಲ್ಲಿ ಹೋಗಕ್ಕೆ ಶುರು ಮಾಡಿದ್ರು. ಆಗ ಆ ದೋಣಿಲಿ ಯೇಸು ಸ್ವಾಮಿ ಆರಾಮಾಗಿ ಮಲಗಿದ್ರು. ಆಗ ಅವರು ಪ್ರಯಾಣದಲ್ಲಿ ಸುಖವಾಗಿ ಹೋಗ್ತಿದ್ರು. ಓಹೋ, ನೋಡಿ ಆ ಸಮುದ್ರದಲ್ಲಿ ದೊಡ್ಡದಾದ ಗುಡುಗು, ಸಿಡಿಲು, ಮಳೆ ಬರ್ತಾನೆ ಇತ್ತು. ಶಿಷ್ಯಂದ್ರಿಗೆಲ್ಲ ತುಂಬಾ ಗಾಬರಿ ಆಗಿತ್ತು. ಆದ್ರೆ ನಮ್ಮ ಯೇಸು ಸ್ವಾಮಿ ಆರಾಮಾಗಿ ನಿಶ್ಚಿಂತೆಯಿಂದ ಮಲಗಿದ್ರು. ಆದ್ರೆ ಶಿಷ್ಯಂದ್ರಿಗೆ ಭಯ ತಡಿಯಕ್ಕಾಗ್ಲಿಲ್ಲ. ಏನ್ ಮಾಡಿದ್ರು ಗೊತ್ತಾ, ಶಿಷ್ಯಂದ್ರು ಯೇಸು ಸ್ವಾಮಿನ ಎಬ್ಸಿದ್ರು. ಯೇಸು ಸ್ವಾಮಿ, ಯೇಸು ಸ್ವಾಮಿ, ನಾವು ಸತ್ತೋಗ್ತೀವಿ, ನಮ್ಮನ್ನ ಕಾಪಾಡಿ, ನಮ್ಮನ್ನ ಕಾಪಾಡಿ ಅಂತ ಭಯದಿಂದ ಕೇಳ್ಕೊಂಡ್ರು. ಏಹೇ, ಯೇಸು ಸ್ವಾಮಿ ಏನ್ ಮಾಡಿದ್ರು, ಆ ಗುಡುಗು, ಸಿಡಿಲು ಹಾಗೂ ಆ ಬಿರುಗಾಳಿನೆಲ್ಲ ಕೈಯಿಂದನೇ ಅವರು ನಿಲ್ಲಿಸ್ಬಿಟ್ರು. ಶಿಷ್ಯಂದ್ರಿಗೆಲ್ಲ ಎಷ್ಟು ಖುಷಿ ಆಯ್ತು ಗೊತ್ತಾ, ಯಪ್ಪ ಅವ್ರಿಗೆ ಸಂತೋಷನೇ ಹೇಳ್ಕೊಳಕಾಗ್ಲಿಲ್ಲ. ಅವ್ರು ಹೇಳಿದ್ರು, ಯೇಸುವೆ ನೀನ್ ಇದ್ರೆ ನಮ್ಗೆ ಯಾವ ರೀತಿ ಭಯ ಇಲ್ಲ ಅಂತ. ನಾವೇನ್ ಕಲಿಬಹುದು ಅಂದ್ರೆ, ನೋಡಿ ಯೇಸು ಸ್ವಾಮಿ ಮಾತಿಗೆ ಆ ಒಂದು ಬಿರುಗಾಳಿ, ಸಿಡಿಲು, ಗುಡುಗು ಇದೇ ಮಾತು ಕೇಳತ್ತೆ ಅಂದ್ರೆ, ಯೇಸು ಸ್ವಾಮಿ ಬರೀ ನಮ್ಗಾಗಿ ಬಂದಿಲ್ಲ, ಯೇಸು ಸ್ವಾಮಿ ಪ್ರಪಂಚದಲ್ಲಿರೋ ಪ್ರತಿ ಒಬ್ರಿಗೂ ಬಂದಿದ್ದಾರೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಮಾತನ್ನ ಪ್ರತಿ ಒಬ್ರು ಕೂಡ ಕೇಳ್ತಾರೆ. ಸೊ ಈ ಮಾತನ್ನ ಕೇಳಿ ನೀವು ತುಂಬಾ ಖುಷಿಯಾಗಿದ್ರೆ ಅನ್ಕೋತೀನಿ. ಕ್ಯಾಪ್ಟನ್ ಬಕಲ್ ಬೂತ್ ಸಾಗು ನಮ್ಮ ಮಕ್ಕಳೇ, ನೆಕ್ಸ್ಟ್ ವಾರ ನೋಡೋಣ ನಿಮ್ನೆಲ್ಲ. ನನ್ಗೆ ಅದಕ್ಕೆ ಅನ್ಸಿದ್ದು ಈ ಮ್ಯಾಪ್ ಇಂದ ನಾನೊಂದು ನಿಜವಾದ ಒಳ್ಳೆ ಪೈಲಟ್ ಅಂತ ಅನ್ಸ್ಕೊಂಡೆ. ನೀನ್ ಮುಂದೆ ಕಾತ್ಯ ಬಿಡು ಮಂಗಪ್ಪ. ಕೇಳಿಸ್ಕೋ, ಇನ್ನೊಂದು ಪೈರೇಟ್ ಸಾಂಗ್ ಬರ್ತಾ ಇದೆ. ಹೌದು ಒಡೆಯ. ಉಡಿಯಕ್ ರೆಡಿನಾ? ಹೌದು ಒಡೆಯ. ಮಕ್ಕಳ ನೀವ್ ರೆಡಿನಾ? ಬನ್ನಿ ಹೊಸ ಪೈರೇಟ್ ಸಾಂಗ್ ಇನ್ನೊಂದು ಬರ್ತೀವಿ, ಕೇಳ್ಕೊ ಬರೋಣ. Come on and set sail on the deep blue sea. We're on the search for treasure. Oh, what can it be? It's not gold and silver. It's not gems and beads. You be special treasure. God's chosen you and me. You are the treasure. Me? Yes, you. You are the treasure. Me? Yes, you. We be the treasure. Mateys, it's true. God's special treasure be me and you. Come on and set sail on the deep blue sea. We're on the search for treasure. Oh, what can it be? It's not gold and silver. It's not gems and beads. You be special treasure. God's chosen you and me. You are the treasure. Me? Yes, you. You are the treasure. Me? Yes, you. We be the treasure. Mateys, it's true. God's special treasure be me and you. God's special treasure be me and you. ಮಂಗಪ್ಪ ಹೇಳಿ. ಒಡೆಯ, ನಮ್ಮ ಒಂದು ಶಿಪ್ ಅಲ್ಲಿ ಏನೋ ಒಂದು ಮಿಸ್ಸಿಂಗ್ ಆಗಿದೆ. ಏನಂತ ಗೊತ್ತಾ? ಏನು ಒಡೆಯ, ಕಾಣಿಸ್ತಾನೆ ಇಲ್ಲ. ನಮ್ಮ ಹೋಪ್ ಬಿಗಿನ್ಸ್ ಫ್ಲಾಗ್ ಮಂಗಪ್ಪ. ಹೌದು ಒಡೆಯ. ಓ ಮಕ್ಕಳೇ, ನನಗೆ ಇವತ್ತು ನಿಮ್ ಸಹಾಯ ಬೇಕೇ ಬೇಕು. ನಮ್ಮ ಫ್ಲಾಗ್ ಹಾಕಕ್ಕೆ ನಾ ಕೇಳುವಂತ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರ ಕೊಡ್ಬೇಕು. ಓಕೆನಾ? ಓಕೆನಾ ಮಂಗಪ್ಪ? ಹೌದು ಒಡೆಯ, ಸರಿ. ಓಕೆ, ಇವತ್ತು ನೋಡಿದಂತ ಒಂದು ಕಥೆಯಲ್ಲಿ ಯೇಸು ಸ್ವಾಮಿ ಹಾಗೂ ಅವರ ಶಿಷ್ಯಂದ್ರು ದೋಣಿಯಲ್ಲಿ ಹೋದ್ರ ಅಥವಾ ಟಗರು ಮೇಲೆ ಹೋದ್ರ? ಕರೆಕ್ಟ್, ದೋಣಿ ಮೇಲೆ ಹೋದ್ರು. ಸೊ ಮಂಗಪ್ಪ ಅವ್ರು ಕರೆಕ್ಟ್ ಆಗಿ ಉತ್ತರ ಕೊಟ್ಟಿರೋದ್ರಿಂದ ನಿಮಗೆ ಒಂದು ಟ್ರೂಪ್ ಪಜಲ್ ಪೀಸ್ ಸಿಗುತ್ತೆ. ಕೊಡಿ ಒಡೆಯ. ತಗೋ, ತೋರ್ಸು ಮಕ್ಳಿಗೆ. ಓಕೆ ಮಕ್ಳೇ, ಎರಡನೇ ಪ್ರಶ್ನೆ ತುಂಬಾ ಈಸಿ ಇದೆ. ಓಕೆ,
ಯೇಸು ಸ್ವಾಮಿಯ ಶಿಷ್ಯಂದ್ರು ಮಂಜುಗಡ್ಡೆಯಲ್ಲಿ ಸಿಕ್ಕಾಕೊಂಡ್ರ ಅಥವಾ ಸಿಡಿಲು ಗುಡುಗಿನಿಂದ ಸಿಕ್ಕಾಕೊಂಡ್ರ? ಮಕ್ಕಳು ಹೇಳಿ ಮಂಗಪ್ಪ. ಸರಿ ಒಡಿಯ. ಕರೆ, ಸಿಡಿಲು ಗುಡುಗಿನ ಮಧ್ಯದಲ್ಲಿ ಸಿಕ್ಕಾಕೋಬಿಟ್ರು ನೋಡಿ. ನಮಗೂ ಇಲ್ಲ, ಎಲ್ಲ ಫುಲ್ ಸಿಡಿಲು ಗುಡುಗು, ಗಾಡಿ ತೋಪಿ ಎಲ್ಲ ಹಾರೋಗ್ತಿದೆ ಮಕ್ಳೆ. ಹೌದು ಒಡಿಯ. ಸೊ ಕರೆಕ್ಟ್ ಆಗಿ ಹೇಳಿದ್ರಿಂದ ನಿಂಗೆ ಇನ್ನೊಂದು ಒಡಿ ಒಡಿಯ ಸೆಲ್ಫಿ ಸಿಗುತ್ತೆ. ಓಕೆ, ನಿಮಗೂ ಕೊಡ್ತೀನಿ ಇರು. ಓಕೆ, ಕೊನೆಯ ಪ್ರಶ್ನೆ. ಯೇಸು ಸ್ವಾಮಿ ನೆಲ ಒರೆಸ್ತಿದ್ರ ಅಥವಾ ಸಿಡಿಲು ಗುಡುಗುಗಳನ್ನ ನಿಲ್ಲಿಸ್ತಿದ್ರ? ಹಂಗಪ್ಪ, ನೆಲ ಒರೆಸ್ತಿದ್ರು ಅಂತಿದ್ದಾನೆ. ನೀವು ಕರೆಕ್ಟ್ ಮಕ್ಕಳೇ, ದೇವರು ಸಿಡಿಲು ಗುಡುಗಳನ್ನ ಶಾಂತಿ ಮಾಡಿದ್ರು. ಹೌದು ಒಡೆಯ, ಕರೆಕ್ಟ್. ಮಕ್ಕಳು ಅಷ್ಟು ಚೆನ್ನಾಗಿ ಉತ್ತರ ಕೊಡ್ತಿದ್ದಾರೆ. ಸೊ ನಿನಗೆ ಏನ್ ಬೆನಿಫಿಟ್ ಅಂದ್ರೆ, ನಿನಗೆ ಎರಡು ಪಜಲ್ ಪೀಸ್ ಕೊಡ್ತೀನಿ. ಕುಡಿ ಒಡೆಯ, ತಗೊಳ್ಳೋಣ. ಮಕ್ಕಳಿಗೆ ಥ್ಯಾಂಕ್ಸ್ ಹೇಳು ಮೊದಲು. ಥ್ಯಾಂಕ್ ಯು ಮಕ್ಕಳ. ಕ್ಲೀನ್ ಆಗಿ ನೋಡಿ ಮಕ್ಳು, ಎಷ್ಟು ಚೆನ್ನಾಗಿ ನಮ್ಗೀಗ ಉತ್ತರ ಸಿಕ್ತು ಅಲ್ವಾ? ಸೊ ಮಂಗಪ್ಪ, ಇದ್ರ ಬಗ್ಗೆ ಏನು ಅಂತ ಗೊತ್ತಾ ನಿನ್ಗೆ? ನಾನ್ ಹೇಳ್ಕೊಡ್ತೀನಿ ನೋಡು. ಹೇಳ್ಕೊಡಿ ಒಡೆಯ. ಸತ್ಯವೇದದಲ್ಲಿರುವುದು ಯೇಸು ಸ್ವಾಮಿ ಎಲ್ಲದಕ್ಕೂ ನಾಯಕನು. ಇನ್ನೊಂದ್ಸರಿ ಹೇಳೋಣ. ಸರಿ ಒಡೆಯ. ಸತ್ಯವೇದದಲ್ಲಿರುವುದು ಯೇಸು ಸ್ವಾಮಿ ಎಲ್ಲದಕ್ಕೂ ನಾಯಕನು. ಓಕೆ ಮಂಗಪ್ಪ, ಈಗ ಏನ್ ಮಾಡೋಣ, ಇದನ್ನ ನಾವು ಮೇಲ್ಗಡೆ ಹಾಕೋಣ. ಓಕೆನಾ? ಸರಿ, ನೀನ್ ತಗೊಂಡೋಗು, ನಾನು ಕೇಳ್ತೀನಿ. ರೆಡಿನಾ? ಸರಿ ಒಡೆಯ, ಹೋಗು. ಹೋಗ್ತೀನಿ ಒಡೆಯ. ಓಕೆ ಮಕ್ಳೆ, ನೀ ರೆಡಿನಾ? ಓಕೆ, ಲಾಸ್ಟ್ ಅಂತ ಹಿಡ್ಕೊಳ್ಳಿ. ಓಕೆ ಓಕೆ ಮಂಗಪ್ಪ, ರೆಡಿನಾ? ಓಕೆ, ಒಂದು ಎರಡು. ಮಂಗಪ್ಪ ಹೋಯ್ತಾ? ಮಕ್ಳೇ ಸುರು, ಒಂದು ಎರಡು. ಮಂಗಪ್ಪ ಬಂತ? ಇನ್ನೊಂದ್ ಚೂರ. ಒಂದು ಮಕ್ಳೆ, ಎರಡು ಮಕ್ಳ ಬಂತ? ಚೆನ್ನಾಗಿ ನೀವು ಫ್ಲಾಗ್ ನ ಮೇಲೆ ಹಾಸಕ್ಕೆ ತುಂಬಾ ಸಹಾಯ ಆಯ್ತು ನೋಡಿ, ಎಷ್ಟು ಚೆನ್ನಾಗಿದ್ದಾನ ಫ್ಲಾಗ್. ಹೌದು ಒಡೆಯ, ತುಂಬಾ ಸುಂದರವಾಗಿದೆ. ಒಡೆಯ ದಡ ಬಂತು ಒಡೆಯ, ದಡ. ಮಕ್ಕಳೇ, ಫೈನಲಿ ನಾವು ಮನೆಗೆ ಹೋಗೋ ಸಮಯ ಬಂದೆ. ಹೌದು ಒಡೆಯ, ಹೋಗೋಣ. ಸೊ ಹೋಗಕ್ಕಿಂತ ಮುಂಚೆ ಮಕ್ಕಳೇ, ಮನೆದಾಗಿ ಪ್ರಾರ್ಥನೆ ಮಾಡೋಣ. ಸರಿ ಒಡೆಯ, ಮಾಡೋಣ. ಓಕೆ, ಕಣ್ಮುಚ್ಚೋಣ ಮಕ್ಕಳೆಲ್ಲರೂ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯಾದ ಯೇಸುವೆ, ಈ ದಿನ ನಮ್ಮ ಜೊತೆ ನಿಮ್ಮ ಬಗ್ಗೆ ಕಲಿಯುವುದನ್ನು ಸಹಾಯ ಮಾಡಿದಕ್ಕಾಗಿ ಇನ್ನೂ ಹೆಚ್ಚಾಗಿ ನಿಮ್ಮ ಬಗ್ಗೆ ಕಲಿಯಲು ನಮಗೆ ಆಶೀರ್ವದಿಸಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೆನ್. ಓಕೆ ಮಂಗಪ್ಪ, ನಮ್ಮ ಮಕ್ಕಳು ಎಕ್ಸ್ಪ್ಲೋರ್ ಮಾಡೋಣ. ಎಲ್ಲರಿಗೂ ಬಾಯ್ ಮಾಡು, ಬಾಯ್.